ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೊ ಮಾರ್ಕೆಟಲ್ಲಿ ನೆಗೆಟಿವ್ ಸೈಡ್ ಕಂಟಿನ್ಯೂ ಆಗ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 372 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 15,966 ಲೆವೆಲಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿಯಲ್ಲಿ 91 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗಿದ್ದಂತಹ 16,000 ಬ್ರೇಕ್ ಆಗಿದೆ. ನಿಫ್ಟಿ ಈಗ 16,000 ಕೆಳಗಡೆ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ನಲ್ಲಿ ಇನ್ನಷ್ಟು ಡೌನ್ ಸೈಡ್ ಕಂಟಿನ್ಯೂ ಆದರೆ 15,700ವರೆಗೂ ನಿಫ್ಟಿ ಹೋಗುವಂಥ ಸಾಧ್ಯತೆ ಇರುತ್ತೆ. 15,700 ಲೆವೆಲಲ್ಲಿ ನಿಫ್ಟಿಗೆ ಒಂದು ಕ್ರೂಷಿಯಲ್ ಸಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಇವತ್ತು 304 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಬೆಳಿಗ್ಗೆ ಪಾಸಿಟಿವ್ ಆಗಿ ಓಪನ್ ಆಗಿತ್ತು, ಅದಾದಮೇಲೆ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಮಧ್ಯಾಹ್ನದ ನಂತರ ಯುರೋಪಿಯನ್ ಮಾರ್ಕೆಟ್ಸ್ಗಳು ಕೂಡ ನೆಗೆಟಿವ್ ಸೈಡಲ್ಲಿ ಓಪನ್ ಆಗಿದ್ದರಿಂದ ನಿಫ್ಟಿಯಲ್ಲಿ ಸೆಲ್ ಆಫ್ ಕಂಟಿನ್ಯೂ ಆಗಿದೆ. ನಿನ್ನೆ ನಮಗೆ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ನೋಡೋದಕ್ಕೆ ಸಿಕ್ಕಿತ್ತು. ಜೂನ್ ತಿಂಗಳಲ್ಲಿ ಇಂಡಿಯಾದಲ್ಲಿ 7% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಯುಎಸ್ನಲ್ಲಿ ಜೂನ್ ತಿಂಗಳಲ್ಲಿ 8.8% ನಷ್ಟು ಇನ್ಫ್ಲೇಷನ್ ಹಣದುಬ್ಬರ ನೋಡೋದಕ್ಕೆ ಸಿಗ್ಬೋದು ಅಂತ ಎಕಾನಮಿಸ್ಟ್ಗಳು ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಮೇ ತಿಂಗಳಲ್ಲಿ ನಮಗೆ 8.6% ನಷ್ಟು ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಜುಲೈ ಕೊನೆ ವಾರದಲ್ಲಿ ಫೆಡ್ನ ಮೀಟಿಂಗ್ ಕೂಡ ಇದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದಾಗ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಫೆಡ್ನ ಚೇರ್ಮನ್ ಕೂಡ ಹೇಳಿದ್ದಾರೆ 50-75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತೀವಿ ಅಂತ. ಸೊ ಪ್ರೆಡಿಕ್ಟೆಡ್ ಇನ್ಫ್ಲೇಷನ್ ಏನಿದೆ 8.8%, ಇದಕ್ಕಿಂತ ಹೆಚ್ಚಿನ ಒಂದು ಇನ್ಫ್ಲೇಷನ್ ಡಿಕ್ಲೇರ್ ಆದರೆ ಇವತ್ತು ಯುಎಸ್ನ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ. ಯುಎಸ್ನ ಮಾರ್ಕೆಟ್ ಕರೆಕ್ಟ್ ಆದರೆ ನಾಳೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲೂ ಕೂಡ ಅದರ ಒಂದು ಎಫೆಕ್ಟ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ನಾಳೆ ಗುರುವಾರ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಗಮನಿಸಿದಾಗ ಟಾಪ್ ಗೇನರ್ ಸೆಗ್ಮೆಂಟಲ್ಲಿ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಹೆಚ್ಚಾಗಿ ಕಾಣಿಸ್ತಿದ್ದಾವೆ. ಡಿವಿಸ್ ಲ್ಯಾಬ್, ಸಿಪ್ಲಾ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಹಾಗೆ ಅರವಿಂದೋ ಫಾರ್ಮಾ, ಲಾರಸ್ ಲ್ಯಾಬ್ ಅಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. JSW ಸ್ಟೀಲ್, HUL, ಏಷ್ಯನ್ ಪೇಂಟ್ಸ್ ಕೂಡ ಇವತ್ತು ಟಾಪ್ ಗೇನರ್ಸ್ ಆಗಿದ್ದಾವೆ. ಟಾಪ್ ಲೂಸರ್ ಸೆಗ್ಮೆಂಟಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಹಾಗೆ ಫೈನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು ಕಾಣಿಸ್ತಿದ್ದಾವೆ. ಇಂಡಸ್ಇಂಡ್ ಬ್ಯಾಂಕ್, HDFC ಲಿಮಿಟೆಡ್ ಹಾಗೆ HDFC ಬ್ಯಾಂಕ್ 2%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಭಾರತ್ ಏರ್ಟೆಲ್ ಮತ್ತು ರಿಲಯನ್ಸ್ ಅಲ್ಲೂ ಕೂಡ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. RBI ಗ್ಲೋಬಲ್ ಟ್ರೇಡಿಂಗ್ ಅಲ್ಲಿ ರುಪಿಯನ್ನ ಯೂಸ್ ಮಾಡುವಂತ ಒಂದು ಡಿಸಿಷನ್ ಅನ್ನ ತಗೊಂಡಿದ್ರು. ಬಟ್ ಸ್ಟಿಲ್ ಡಾಲರ್ನ ಮುಂದೆ ರುಪಿಯ ವ್ಯಾಲ್ಯೂ ತುಂಬಾನೇ ಕಮ್ಮಿ ಆಗ್ತಾ ಇದೆ. ಇವತ್ತು ನಮಗೆ ಡಾಲರ್ನ ಮುಂದೆ ರುಪಿ 79.66 ರೂಪಾಯಿ ಹತ್ರ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. RBI ಯಾವುದೇ ಒಂದು ಮೆಷರ್ಸ್ಗಳನ್ನು ತಗೊಂಡ್ರು ಕೂಡ ರುಪಿಯ ಲೋ ಅನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ರುಪಿ ಡಾಲರ್ನ ಮುಂದೆ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ. ಕಳೆದ ವಾರ FIIs ಕಮ್ಮಿ ಸೆಲ್ಲಿಂಗ್ ಅನ್ನು ಮಾಡಿದ್ರು, ಬಟ್ ನಿನ್ನೆ ಮತ್ತು ಇವತ್ತಿನ ಡೇಟಾವನ್ನು ಗಮನಿಸಿದಾಗ ಹೆಚ್ಚಿನ ಒಂದು ಸೆಲ್ಲಿಂಗ್ ನಮಗೆ FIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇವತ್ತು FIIs 2,839 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. DIIs ಬೈಯಿಂಗ್ ಅನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ 1,800 ಕೋಟಿ ಅಮೌಂಟ್ನಷ್ಟು ಬೈಯಿಂಗ್ ಕಾಣಿಸ್ತಿದೆ. ನಿನ್ನೆ ವಿಡಿಯೋದಲ್ಲಿ 12 Nifty 50 ಸ್ಟಾಕ್ಗಳು Q1 ಪ್ರಾಫಿಟ್ ಡಿಗ್ರೋತ್ ಅನ್ನು ತೋರಿಸ್ಬೋದು ಅನ್ನುವಂಥ ಒಂದು ನ್ಯೂಸ್ ಅನ್ನು ನಾನು ಕವರ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಯಾವ 9 ಸ್ಟಾಕ್ಗಳು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಒಳ್ಳೆ ಒಂದು ಅರ್ನಿಂಗ್ ಪರ್ ಶೇರ್ ಅಪ್ಗ್ರೇಡ್ ಅನ್ನು Q1 ತೋರಿಸಬಹುದು ಅಂತ ನಾವು ಗಮನಿಸಿದಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲಿ ಮೇಜರ್ ಆಗಿರುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ITC ಕೂಡ ಅಷ್ಟೇ, ಒಳ್ಳೆ ಒಂದು ಸೇಲ್ಸ್ ಅನ್ನು ತೋರಿಸುವಂತ ಸಾಧ್ಯತೆ ಇರುತ್ತೆ. ಇವರ ಎಲ್ಲಾ ಸೆಗ್ಮೆಂಟ್ಗಳು ಚೆನ್ನಾಗಿ Q1 ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಒಳ್ಳೆ ಒಂದು Q1 ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ITC ಕಡೆಯಿಂದ ಇರುತ್ತೆ. ಹಾಗೆ ಆಟೋ ಸೆಕ್ಟರ್ ಅಲ್ಲಿ ನಮಗೆ 3 ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಐಶಾರ್ ಮೋಟಾರ್, ಹೀರೋ ಮೋಟೋಕಾಪ್ ಹಾಗೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಒಳ್ಳೆ ಒಂದು Q1 ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ನಿನ್ನೆ ನಾವು ಪ್ರಾಫಿಟ್ ಡಿಗ್ರೋತ್ ಸೆಕ್ಷನ್ ಅಲ್ಲಿ ಬಜಾಜ್ ಆಟೋ ಸ್ಟಾಕ್ ಅನ್ನು ನೋಡಿದ್ವಿ. ಸೊ ಬಜಾಜ್ ಆಟೋ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ. ಬಟ್ ಐಶಾರ್ ಮೋಟಾರ್, ಹೀರೋ ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಬಹುದು ಅನ್ನೋದು ಅನಾಲಿಸ್ಟ್ ಗಳ ಒಂದು ಪ್ರೆಡಿಕ್ಷನ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಮತ್ತೆ SBI ಲೈಫ್ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗೆ HDFC ಲಿಮಿಟೆಡ್ ನಲ್ಲೂ ಕೂಡ ಒಳ್ಳೆ ಒಂದು EPS ಅಪ್ಗ್ರೇಡ್ಸ್ ಗಳನ್ನ Q1 ರಿಸಲ್ಟ್ ಅಲ್ಲಿ ಡಿಕ್ಲೇರ್ ಮಾಡಬಹುದು. ಟೈಟನ್ ಕೂಡ ಅಷ್ಟೇ, ಒಳ್ಳೆ ಒಂದು ಸೇಲ್ಸ್ ಅನ್ನ Q1 ಮಾಡಿದ್ರು. ಇವರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ. HCL ಟೆಕ್ನಾಲಜೀಸ್ ನಿನ್ನೆ ತಮ್ಮ Q1 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. Q1 ಕಂಪೇರ್ ಮಾಡಿದಾಗ ಪ್ರಾಫಿಟ್ 9% ನಷ್ಟು ಫಾಲ್ ಆಗಿತ್ತು. ಸೊ ಬ್ರೋಕರೇಜ್ ಗಳ ಪ್ರಕಾರ HCL ಟೆಕ್ ನ ಟಾರ್ಗೆಟ್ 1 ವರ್ಷದಲ್ಲಿ ಎಷ್ಟು ಇರಬಹುದು ಅಂತ ನಾವು ಗಮನಿಸಿದಾಗ ಗ್ಲೋಬಲ್ ಬ್ರೋಕರೇಜಸ್ ಆಗಿರುವಂತಹ ಸಿಟಿ, ಗೋಲ್ಡ್ಮನ್ ಸ್ಯಾಶಸ್, ಜೆಫ್ರೀಸ್ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಅಂದ್ರೆ ಹೋಲ್ಡ್ ರೇಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಬಳಿಯಲ್ಲಿ ಸ್ಟಾಕ್ ಇದ್ರೆ ನೀವು ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಸಿಟಿ 910 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. HCL ಟೆಕ್ ಈಗ 918 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ಮನ್ ಸ್ಯಾಶಸ್ ಮತ್ತೆ ಜೆಫ್ರೀಸ್ 980 ಟಾರ್ಗೆಟ್ ಪ್ರೈಸ್ ಗಳನ್ನ ಕೊಟ್ಟಿದ್ದಾರೆ. ನೋಮುರ ಕೂಡ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 1,000 ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನು ನೋಮುರ ಸಜೆಸ್ಟ್ ಮಾಡ್ತಿದ್ದಾರೆ. JPMorgan ಒಬ್ಬರೇ ಬ್ರೋಕರೇಜ್ ಇಲ್ಲಿ ಅಂಡರ್ ವೇಟ್ ರೇಟಿಂಗ್ ಅಂದ್ರೆ ಸೆಲ್ ರೇಟಿಂಗ್ ಅನ್ನ ಕೊಡ್ತಿರೋದು. ಇವರು 800 ರೂಪಾಯಿಯ ಟಾರ್ಗೆಟ್ ಪ್ರೈಸ್ ಅನ್ನು HCL ಅಲ್ಲಿ ಕೊಡ್ತಿದ್ದಾರೆ. ಪ್ರಾಫಿಟ್ ನಲ್ಲಿ ತುಂಬಾನೇ ಫಾಲ್ ಆಗಿರೋದ್ರಿಂದ ಟಾರ್ಗೆಟ್ ಅನ್ನು ಇವರು ಕಟ್ ಮಾಡ್ತಿದ್ದಾರೆ.
ಮಾರ್ಗನ್ ಸ್ಟ್ಯಾನ್ಲಿ ಮತ್ತೆ ಕ್ರೆಡಿಟ್ ಸ್ಯೂಸ್ ಎಚ್ ಎಲ್ ಅಲ್ಲಿ ಇನ್ನೂ ಕೂಡ ಬುಲ್ಲಿಶ್ ಆಗಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. 1300 ಟಾರ್ಗೆಟ್ ನಮಗೆ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಕ್ರೆಡಿಟ್ ಸ್ಯೂಸ್ ಈ ಮುಂಚೆ 1450 ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಟಾರ್ಗೆಟ್ ಪ್ರೈಸ್ ಅನ್ನ ಈಗ ಕಟ್ ಮಾಡಿ 1100 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ 1100 ಅಂದ್ರೂ ಕೂಡ ಒಳ್ಳೆ ಒಂದು ಟಾರ್ಗೆಟ್ ಆಗಿರುತ್ತೆ. ಡೆಲ್ಟಾ ಕಾರ್ಪ್ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಅಂದ್ರೆ ಮಾರ್ಚ್ 2022 ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ 18% ಅಷ್ಟು ಗ್ರೋ ಆಗಿದೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಜೂನ್ 2021 ಇವರು ಲಾಸ್ ಗಳನ್ನ ಡಿಕ್ಲೇರ್ ಮಾಡಿದ್ರು. ಏನಕ್ಕೆಂದ್ರೆ ಆಗ ಕೋವಿಡ್ ಲಾಕ್ ಡೌನ್ಸ್ ಇತ್ತು, ಯಾವುದೇ ಒಂದು ಕೆಸಿನೋಸ್ ಕೂಡ ಆಪರೇಟ್ ಮಾಡ್ತಿರಲಿಲ್ಲ. ಆ ಒಂದು ಕಾರಣದಿಂದ ಡೆಲ್ಟಾ ಕಾರ್ಪ್ ಕಳೆದ ಫೈನಾನ್ಷಿಯಲ್ ಇಯರ್ ನ ಕ್ವಾರ್ಟರ್ 1 ನಲ್ಲಿ 28 crore ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 57 crore ಅಷ್ಟು ಇದೆ. ಆಲ್ಮೋಸ್ಟ್ 300% ಪ್ರಾಫಿಟ್ ಜಂಪ್ ಆಗಿದೆ. ಡೆಲ್ಟಾ ಕಾರ್ಪ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 180 ಪ್ರೈಸ್ ಅಲ್ಲಿ ಡೆಲ್ಟಾ ಕಾರ್ಪ್ ಟ್ರೇಡ್ ಆಗ್ತಿದೆ. ಡೆಲ್ಟಾ ಕಾರ್ಪ್ ಅಲ್ಲೂ ಕೂಡ ತುಂಬಾನೇ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ರಾಕೇಶ್ ಜುಂಜುನ್ವಾಲಾ ಹಾಗೆ ಅವರ ವೈಫ್ ತುಂಬಾನೇ ಸೆಲ್ಲಿಂಗ್ ಅನ್ನ ಡೆಲ್ಟಾ ಕಾರ್ಪ್ ಸ್ಟಾಕ್ ಅಲ್ಲಿ ಮಾಡಿದ್ರು. ಆ ಒಂದು ಕಾರಣದಿಂದ ಸ್ವಲ್ಪ ಪ್ಯಾನಿಕ್ ಇತ್ತು. ಬಟ್ ಒಳ್ಳೆ ಒಂದು ರಿಸಲ್ಟ್ ಅನ್ನೇ ಡೆಲ್ಟಾ ಕಾರ್ಪ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ಗಳು ಜೂನ್ ತಿಂಗಳಲ್ಲಿ ಯಾವ ಯಾವ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಬೈ ಮಾಡಿದ್ದಾರೆ ಅಂತ ನಾವು ಗಮನಿಸಿದಾಗ ವೇದಾಂತದಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಕಾಣಿಸಿದೆ. ವೇದಾಂತ ಸ್ಟಾಕ್ ಆಲ್ಮೋಸ್ಟ್ 50% ಆಲ್ ಟೈಮ್ ಹೈಯಿಂದ ಕರೆಕ್ಟ್ ಆಗಿತ್ತು. ಆ ಒಂದು ಕಾರಣದಿಂದ ಮ್ಯೂಚುವಲ್ ಫಂಡ್ಗಳು ಇಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ ಅನ್ನು ಮಾಡಿದ್ದಾರೆ. ಹಾಗೆ ಪಿರಮಲ್ ಎಂಟರ್ಪ್ರೈಸಸ್ ಅಲ್ಲೂ ಕೂಡ ಹೆಚ್ಚಿನ ಒಂದು ಬೈಯಿಂಗ್ ಕಾಣಿಸ್ತಿದೆ. IRCTC, ಹ್ಯಾವೆಲ್ಸ್, ICICI ಲೊಂಬಾರ್ಡ್ ಜನರಲ್ ಇನ್ಶೂರೆನ್ಸ್, ಗ್ರಾಸಿಮ್, ಇಂಡಿಗೋ, ಟೆಕ್ ಮಹೀಂದ್ರಾ, ಮಾರಿಕೋ ಹಾಗೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ 50 ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ ನ ಹೋಲ್ಡಿಂಗ್ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಮ್ಯೂಚುವಲ್ ಫಂಡ್ಗಳು ಕೆಲವೊಂದಿಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ತಮ್ಮ ಸ್ಟೇಕ್ ಅನ್ನ ಜೂನ್ ತಿಂಗಳಲ್ಲಿ ಕಮ್ಮಿ ಕೂಡ ಮಾಡಿದ್ದಾರೆ. ಸೊ ಮೇಜರ್ ಆಗಿ ನಾವು ಗಮನಿಸಿದಾಗ ಟಾಟಾ ಸ್ಟೀಲ್, HAL, ಜೊಮ್ಯಾಟೊ, LIC, LMT ಇನ್ಫೋಟೆಕ್ ಹಾಗೆ ನೈಕಾ ನಮಗೆ ಈ ಒಂದು ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಫೋಸಿಸ್ ಅಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು ಜೂನ್ ತಿಂಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ ಹೌಸ್ಗಳು ಯಾವ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೆಚ್ಚಿನ ಫಾಲ್ ಕಾಣಿಸ್ತಿರುತ್ತೆ ಆ ಎಲ್ಲ ಸ್ಟಾಕ್ಗಳಲ್ಲಿ ಎಂಟ್ರಿಯನ್ನು ತಗೋತಿರ್ತಾರೆ. IRCTC ಸ್ಟಾಕ್ ಸ್ಪ್ಲಿಟ್ ಆದಮೇಲೆ ಮ್ಯೂಚುವಲ್ ಫಂಡ್ಗಳು ಹೆಚ್ಚಾಗಿ IRCTC ಸ್ಟಾಕ್ಗಳನ್ನು ಸೆಲ್ ಮಾಡಿದ್ರು. ಅದಾದಮೇಲೆ IRCTCಯಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈಗ IRCTCಯಲ್ಲಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಒಂದು ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ LIC ಕೂಡ ನಮಗೆ 800 ರೇಂಜ್ ಹತ್ರ ಟ್ರೇಡ್ ಆಗ್ತಿತ್ತು. ಯಾವಾಗ DII ಹೋಲ್ಡಿಂಗ್ ಪೀರಿಯಡ್ ಮುಗಿತು ಆಗ ಒಂದು ಸಡನ್ ಕರೆಕ್ಷನ್ ನಮಗೆ LIC ಸ್ಟಾಕ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಏನಕ್ಕೆಂದ್ರೆ ಮ್ಯೂಚುವಲ್ ಫಂಡ್ಗಳು 5000 crore ಅಮೌಂಟ್ ಅನ್ನ IPO ದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಮ್ಯೂಚುವಲ್ ಫಂಡ್ ಹೌಸ್ಗಳು LIC ಯಲ್ಲಿ 3152 crore ಹೋಲ್ಡಿಂಗನ್ನು ಹೊಂದಿದ್ದಾರೆ. ಸೊ ಆಲ್ಮೋಸ್ಟ್ 1000 crore ಸೆಲ್ಲಿಂಗ್ LIC ಸ್ಟಾಕ್ ಒಂದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. MGL ತಮ್ಮ CNG ಮತ್ತೆ PNG ಪ್ರೈಸಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಮಹಾನಗರ್ ಗ್ಯಾಸ್ ಮುಂಬೈಯಲ್ಲಿ ಪೈಪ್ಡ್ ಗ್ಯಾಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಆಗಿರ್ತಾರೆ. ಸೊ ನ್ಯಾಚುರಲ್ ಗ್ಯಾಸಸ್ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದ ಇವರ ಮಾರ್ಜಿನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರೈಸ್ ರೈಸ್ ಅನ್ನ ಮಾಡಿದ್ದಾರೆ. ಸೊ ನಾವಿಲ್ಲಿ ಸಿಲಿಂಡರ್ ಗಳ ಮೂಲಕ ಗ್ಯಾಸ್ ಗಳನ್ನ ಪಡ್ಕೊಂಡ್ರೆ ಮುಂಬೈಯಲ್ಲಿ ನಮಗೆ ಪೈಪ್ಡ್ ಗ್ಯಾಸ್ ಇರುತ್ತೆ. ಸೊ ಅಲ್ಲಿ ಜನ ಯಾವ ರೀತಿಯಲ್ಲಿ ಗ್ಯಾಸ್ ಯೂಸೇಜ್ ಅನ್ನ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ರಿಟೇಲ್ CNG ಅಂದ್ರೆ ನಾರ್ಮಲ್ ಮನೆಯಲ್ಲಿ ಏನು ಯೂಸೇಜ್ ಅನ್ನ ಮಾಡ್ತಾರೆ ಅದರ ಪ್ರೈಸ್ ಅನ್ನ 4 rupees ಪ್ರತಿ ಕಿಲೋಗ್ರಾಮ್ಗೆ ಜಾಸ್ತಿ ಮಾಡಿದ್ದಾರೆ. ಹಾಗೆ ಡೊಮೆಸ್ಟಿಕ್ PNG ಪ್ರೈಸಸ್ ಅಲ್ಲೂ ಕೂಡ 3 rupees ಇನ್ಕ್ರೀಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಪ್ರೈಸ್ ಗಳು ಇವತ್ತಿಂದಾನೇ ಎಫೆಕ್ಟಿವ್ ಆಗಿದೆ. ಸೊ ಇವತ್ತಿಂದ ಮುಂಬೈನಲ್ಲಿ ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. MGL ಈಗ 800 rupees ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಕಂಪನಿ ಕ್ವಾರ್ಟರ್ 4 ಅಲ್ಲಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದ್ರು. 15.50 rupees ಡಿವಿಡೆಂಡ್ ಡಿಕ್ಲೇರ್ ಆಗಿತ್ತು. ಇವರ AGM ಆದ್ಮೇಲೆ ಇದಕ್ಕೆ ರೆಕಾರ್ಡ್ ಡೇಟ್ ಅನ್ನ ಸೆಟ್ ಮಾಡ್ತಾರೆ. ಯೂಶುವಲಿ ಇವರ AGM ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಆನ್ಯುವಲ್ ಜನರಲ್ ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಗಳ ಅಪ್ರೂವಲ್ ಸಿಕ್ಕಿದ್ರೆ ಈ ಒಂದು ಡಿವಿಡೆಂಡ್ ಗಳನ್ನ ಇವರು ಕ್ರೆಡಿಟ್ ಮಾಡ್ತಾರೆ. MGL ಅಲ್ಲಿ ನಮಗೆ ಆಲ್ಮೋಸ್ಟ್ 670-680 ಲೋ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಈಗ ಸ್ವಲ್ಪ ರಿಕವರ್ ಆಗಿದೆ. ಮೈಂಟ್ರೀ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ 37% ಅಷ್ಟು ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪ್ರಾಫಿಟ್ ಅನ್ನ ಮೈಂಟ್ರಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೈಸ್ ಆಗಿದೆ. ಸೊ ನೋಡೋಣ ಮೈಂಟ್ರಿ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ ಅಂತ. ಸೊ ಮೈಂಟ್ರಿಯ ರಿಸಲ್ಟ್ ಏನಿದೆ ಮಿಲಿಯನ್ಸ್ ಅಲ್ಲಿ ಡಿಕ್ಲೇರ್ ಆಗಿದೆ. ಸೊ ಇಲ್ಲಿ ನಿಮಗೆ ಮೊದಲನೇ ಕಾಲಮ್ ಏನು ಕಾಣಿಸ್ತಿದೆ ಅದು ಈ ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಎರಡನೇ ಕಾಲಮ್ ಅಲ್ಲಿ ಕಾಣಿಸ್ತಿರೋದು ಕಳೆದ ಕ್ವಾರ್ಟರ್ ಅಂದ್ರೆ ಮಾರ್ಚ್ 2022 ರಿಸಲ್ಟ್ ಆಗಿರುತ್ತೆ. ಸೊ ಮೂರನೇ ಕಾಲಮ್ ಅಲ್ಲಿ ಕಳೆದ ವರ್ಷದ ಜೂನ್ ಕ್ವಾರ್ಟರ್ನ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ರೆವೆನ್ಯೂ ಅನ್ನ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋ ಆಗಿದೆ. ಹಾಗೆ ಟೋಟಲ್ ಎಕ್ಸ್ಪೆನ್ಸ್ ಗಳನ್ನ ನಾವು ಗಮನಿಸಬೇಕಾಗುತ್ತೆ. ಎಕ್ಸ್ಪೆನ್ಸ್ ಗಳಲ್ಲಿ ಹೆಚ್ಚಿನ ಒಂದು ಎಕ್ಸ್ಪೆನ್ಸ್ ನಮಗೆ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಕಾಣಿಸ್ತಿದೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಿದೆ. ಇಲ್ಲೂ ಕೂಡ ಅಷ್ಟೇ ಸ್ಯಾಲರಿ ಹೈಕ್ಸ್ ಆಗಿರೋದ್ರಿಂದ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. 3160 crore ರೆವೆನ್ಯೂ ಏನು ಬಂದಿದೆ ಅದರಲ್ಲಿ 2535 crore ಎಕ್ಸ್ಪೆನ್ಸಸ್ ಆಗಿದೆ. ಸೊ ಮಿಕ್ಕ ಅಮೌಂಟ್ಗೆ ಟ್ಯಾಕ್ಸಸ್ ಕಟ್ ಆಗಿ ಏನು ಅಮೌಂಟ್ ಬರುತ್ತೆ ಅದು ಇವರ ಪ್ರಾಫಿಟ್ ಆಗಿರುತ್ತೆ.
ಹಾಗೆ ಕಳೆದ ಕ್ವಾರ್ಟರ್ ಅಂದರೆ ಮಾರ್ಚ್ 2022 ಕ್ವಾರ್ಟರ್ನಲ್ಲಿ ಪ್ರಾಫಿಟ್ 473 ಕೋಟಿಯಷ್ಟು ಇತ್ತು. ಈ ಒಂದು ಕ್ವಾರ್ಟರ್ನಲ್ಲಿ ಮೈಂಡ್ರಿ 471 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರಿಸಲ್ಟ್ ಫ್ಲಾಟ್ ಆಗಿ ಕಾಣಿಸುತ್ತೆ, ಬಟ್ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಆಲ್ರೆಡಿ 3 IT ಕಂಪನಿಗಳು ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಕಂಪನಿಗಳು ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದ್ದಾವೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಮಗೆ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಮೈಂಡ್ರಿ ಈ ಕ್ವಾರ್ಟರ್ನಲ್ಲಿ ಯಾವುದೇ ಒಂದು ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿಲ್ಲ. ಸೊ ಓವರ್ಆಲ್ ರಿಸಲ್ಟ್ ಅನ್ನು ಗಮನಿಸಿದಾಗ ಒಳ್ಳೆ ಒಂದು ರಿಸಲ್ಟ್ ನಮಗೆ ಮೈಂಡ್ರಿ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಯಾಕೆಂದರೆ TCS ಆಗಲಿ HCL ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸಸ್ಗಳನ್ನು ಜಾಸ್ತಿ ಡಿಕ್ಲೇರ್ ಮಾಡಿದ್ರು, ಬಟ್ ಮೈಂಡ್ರಿ ಒಂದು ಫ್ಲಾಟ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ರಿಸಲ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಇವತ್ತು ಒಳ್ಳೆ ಒಂದು ಮೊಮೆಂಟಮಲ್ಲಿ ಮೈಂಟ್ರಿ ಕ್ಲೋಸಿಂಗನ್ನು ಕೊಟ್ಟಿದೆ. 2% ಅಪ್ಸೈಡಲ್ಲಿ ಮೈಂಟ್ರಿ ಕ್ಲೋಸ್ ಆಗಿದೆ. ಸೊ ನಾಳೆ ನೋಡಬೇಕು ಮೈಂಟ್ರಿಯಲ್ಲಿ ಈ ಒಂದು ರಿಸಲ್ಟ್ನ ಎಫೆಕ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಬಟ್ ಓವರ್ಆಲ್ ರಿಸಲ್ಟನ್ನು ಗಮನಿಸಿದಾಗ ಒಳ್ಳೆ ಒಂದು ರಿಸಲ್ಟ್ ಮೈಂಟ್ರಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. TCS ಕ್ವಾರ್ಟರ್ 1 ₹8 ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆ ಒಂದು ಡಿವಿಡೆಂಡ್ಗೆ July 16 ರೆಕಾರ್ಡ್ ಡೇಟ್ ಆಗಿತ್ತು. July 15 ನೀವು TCS ನ ಶೇರ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. August 3 ಡಿವಿಡೆಂಡ್ ಕ್ರೆಡಿಟ್ ಡೇಟ್ ಆಗಿರುತ್ತೆ. August 3 ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗೆ HCLTech ಕೂಡ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದರೆ ಅಲ್ಲಿ ನಿಮಗೆ July 20 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ನಾನು ಇವತ್ತು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.